ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನೆಲ್ಗೆ ಸ್ವಾಗತ. ಇಫ್ ಯು ನ್ಯೂ ಟು ದ ಚಾನೆಲ್, ಚಾನೆಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಈ ಚಾನೆಲ್ ಮೂಲಕ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ. ಇವತ್ತಿನ ವಿಡಿಯೋದಲ್ಲಿ ನಾವು ಈ ಫೈಬ್ರಾಯ್ಡ್ಸಿಗೆ ಯಾವ ಯಾವ ಟ್ರೀಟ್ಮೆಂಟ್ ಮೊಡ್ಯಾಲಿಟೀಸ್ ಇದ್ದಾವೆ ಮತ್ತು ಯಾವುದು ಬೆಸ್ಟ್ ಇರುತ್ತೆ ಅದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಈಗ ಫೈಬ್ರಾಯ್ಡ್ ಅಂದರೆ ಏನು? ಫೈಬ್ರಾಯ್ಡ್ ಅಂದರೆ ಈ ಗರ್ಭಕೋಶದ ಸ್ನಾಯುವಿನಲ್ಲಿ ಬೆಳೆಯುವಂತಹ ಒಂದು ಗಡ್ಡೆ. ಇದು ಬಿನೈನ್ ಗಡ್ಡೆ. ಬಿನೈನ್ ಅಂದರೆ ಇದು ಕ್ಯಾನ್ಸರ್ ಇರದೇ ಇರುವಂತಹ ಒಂದು ಗಡ್ಡೆ. ಬಹಳ ಕಾಮನ್ ಪ್ರಾಬ್ಲಮ್ ಇದು ಫೈಬ್ರಾಯ್ಡ್. ಅರೌಂಡ್ 40-80% ಜನರಿಗೆ ಈ ಫೈಬ್ರಾಯ್ಡ್ಸ್ ಇರ್ತವೆ. ಬಟ್ ಬಹಳಷ್ಟು ಜನರಿಗೆ ಗೊತ್ತೇ ಆಗೋದಿಲ್ಲ ಫೈಬ್ರಾಯ್ಡ್ ಇದೆ ಅಂತ, ಯಾಕಂದರೆ ಅವರಿಗೆ ಯಾವುದೇ ರೋಗ ಲಕ್ಷಣಗಳು ಇರೋದಿಲ್ಲ. ಈ ಫೈಬ್ರಾಯ್ಡ್ಸ್ 0.5 cm ಹಿಡಿದು ಅರೌಂಡ್ 15-25 cm ತನಕ ಬೆಳಿಬಹುದು. ಒಂದೇ ಫೈಬ್ರಾಯ್ಡ್ ಇರ್ಬೋದು ಅಥವಾ ಬಹಳಷ್ಟು ಫೈಬ್ರಾಯ್ಡ್ಗಳು ನಿಮ್ಮ ಗರ್ಭಕೋಶದಲ್ಲಿ ಇರ್ಬೋದು. ಫೈಬ್ರಾಯ್ಡ್ ಆಗಲಿಕ್ಕೆ ಕಾರಣವೇನು? ಒಂದು ಹಾರ್ಮೋನ್ಸ್, ಈ ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ಎಂಬ ಹಾರ್ಮೋನಿನ ಎಫೆಕ್ಟಿಂದ ಈ ಫೈಬ್ರಾಯ್ಡ್ ಬೆಳಿಬಹುದು. ಅಥವಾ ಈ ಫ್ಯಾಮಿಲಿಯಲ್ಲಿ ಹಿಸ್ಟ್ರಿ ಇತ್ತು ಅಂತ ಹೇಳಿದರೆ, ಲೈಕ್ ಮನೆಯಲ್ಲಿ ತಾಯಿಗೆ ಅಥವಾ ಅಕ್ಕನಿಗೆ ಈ ಫೈಬ್ರಾಯ್ಡ್ ಇತ್ತು ಅಂತ ಹೇಳಿದರೆ ಫೈಬ್ರಾಯ್ಡ್ ನಿಮಗೂ ಬರುವಂಥ ಚಾನ್ಸಸ್ ಇರುತ್ತೆ. ಆ್ಯಂಡ್ ಬೊಜ್ಜು ಜಾಸ್ತಿ ಇದ್ದಾಗ ಈ ಫೈಬ್ರಾಯ್ಡ್ ಆಗಬಹುದು. ಗರ್ಭಕೋಶ ನೀವು ನೋಡಬಹುದು, ಇದು ಗರ್ಭಕೋಶದ ಸ್ನಾಯುಗಳು ಅಥವಾ ಮಸಲ್ಸ್. ಸೊ ಇಲ್ಲಿ ಈ ಫೈಬ್ರಾಯ್ಡ್ಸ್ ಬೆಳೀತಾವೆ. ಇದು ಸಬ್ ಮ್ಯೂಕೋಸಲ್, ಒಳಗಡೆ ಬೆಳೆಯುವಂತ ಫೈಬ್ರಾಯ್ಡ್. ಇದು ಪೆಡಂಕುಲೇಟೆಡ್, ಇಲ್ಲಿ ಒಂದು ಪೆಡಂಕಲ್ ಇದೆ ಇದಕ್ಕೆ. ಇದು ಫಂಡಲ್ ಅಥವಾ ಸಬ್ ಸೀರೋಸಲ್ ಫೈಬ್ರಾಯ್ಡ್. ಸೊ ಈ ಫೈಬ್ರಾಯ್ಡ್ ನೀವು ನೋಡಬಹುದು, ಈ ತರ ಮಾಂಸದ ಒಂದು ಗಡ್ಡೆ. ಸೊ ಈ ಫೈಬ್ರಾಯ್ಡಿನ ಸಿಂಪ್ಟಮ್ಸ್ ಏನು? ಮೆಜಾರಿಟಿ ಜನರಿಗೆ ಈ ಫೈಬ್ರಾಯ್ಡ್ ಇದ್ದಿಂದ ಏನು ಪ್ರಾಬ್ಲಮ್ ಆಗೋದಿಲ್ಲ, ಅವರು ಎಸಿಂಪ್ಟೊಮ್ಯಾಟಿಕ್ ಇರ್ತಾರೆ. ಕೆಲವೊಬ್ಬರಿಗೆ ಏನಾಗ್ಬೋದು, ಈ ಪೀರಿಯಡ್ಸ್ನ ಟೈಮಲ್ಲಿ ಬಹಳ ಪೇನ್ ಬರ್ತಾ ಇರ್ಬೋದು. ಪೀರಿಯಡ್ಸ್ ಬಹಳ ಲಾಂಗ್ ಇರ್ಬೋದು, 7 days ಆಗ್ಬೋದು, 15 days ಆಗ್ತಾ ಇರ್ಬೋದು. ಕೆಲವೊಬ್ಬರಿಗೆ ಬಹಳ ಬ್ಲೀಡಿಂಗ್ ಆಗ್ತಾ ಇರ್ಬೋದು, ಕ್ಲಾಟ್ಸ್ ತರ ಪಾಸ್ ಆಗ್ತಾ ಇರ್ಬೋದು. ನಿಮ್ಮ ಎರಡು ಪೀರಿಯಡ್ಸಿನ ಮಧ್ಯ ನಿಮಗೆ ಬ್ಲೀಡಿಂಗ್ ಆಗ್ತಾ ಇರ್ಬೋದು. ಹೊಟ್ಟೆ ಕೆಳಭಾಗದಲ್ಲಿ ಏನೋ ಒಂಥರ ಫುಲ್ನೆಸ್ ಅಥವಾ ಬ್ಲೋಟಿಂಗ್ ತರ ನಿಮಗೆ ಫೀಲ್ ಆಗ್ತಾ ಇರ್ಬೋದು. ಈ ಫೈಬ್ರಾಯ್ಡ್ ಏನಾದರೂ ಈ ಯುರಿನರಿ ಬ್ಲ್ಯಾಡರ್, ಮೂತ್ರಕೋಶದ ಮೇಲೆ ಪ್ರೆಷರ್ ಹಾಕಿದ್ರೆ ನಿಮಗೆ ಬಹಳ ಸತ ಮೂತ್ರವನ್ನು ಪಾಸ್ ಮಾಡಬೇಕು ಅನಿಸ್ತಾ ಇರ್ಬೋದು. ಯಾವುದಾದ್ರೂ ಒಂದು ನರ್ವ್ಸಿನ ಮೇಲೆ ಪ್ರೆಷರ್ ಹಾಕಿದ್ರೆ ನಿಮಗೆ ಕಾಲೆಲ್ಲ ನೋವು ಬರೋದು ಆಗ್ತಾ ಇರ್ಬೋದು, ಬೆನ್ನು ನೋವು ಬರ್ತಾ ಇರ್ಬೋದು. ಈ ಗುದನಾಳದ ಮೇಲೆ ಪ್ರೆಷರ್ ಹಾಕಿದ್ರೆ ನಿಮಗೆ ಮಲಬದ್ಧತೆಯ ಪ್ರಾಬ್ಲಮ್ ಬರಬಹುದು. ಸಂಭೋಗದ ಟೈಮಲ್ಲಿ ಬಹಳ ಪೇನ್ ಆಗ್ತಾ ಇರ್ಬೋದು. ಕೆಲವೊಬ್ಬರಿಗೆ ಡಿಸ್ಚಾರ್ಜ್ ಜಾಸ್ತಿ ಆಗ್ತಾ ಇರಬಹುದು. ಈಗ ಫೈಬ್ರಾಯ್ಡ್ಗೆ ಏನೇನು ಟ್ರೀಟ್ಮೆಂಟ್ ಆಪ್ಷನ್ಸ್ ಇದ್ದಾವೆ ನೋಡಿ. ಕೆಲವೊಬ್ಬರಿಗೆ ಈ ಫೈಬ್ರಾಯ್ಡ್ ಬಹಳ ಚಿಕ್ಕದಾಗಿರುತ್ತೆ, 0.5 cm, 0.2 cm ಎಲ್ಲ. ಇಂಥ ಫೈಬ್ರಾಯ್ಡ್ಸ್ ಇದ್ದಾಗ, ಏನು ಸಿಂಪ್ಟಮ್ಸ್ ಇರದೇ ಇದ್ದಾಗ ನಾವು ಏನೂ ಮಾಡೋದಿಲ್ಲ, ಜಸ್ಟ್ ವೇಟ್ ಆ್ಯಂಡ್ ವಾಚ್. ಈ ಫೈಬ್ರಾಯ್ಡ್ ಅನ್ನೋದು ಕ್ಯಾನ್ಸರಸ್ ಇರೋದಿಲ್ಲ, ಮತ್ತು ಈ ಋತುಬಂಧದ ನಂತರ ಅವು ಏನಾಗ್ತವೆ, ಶ್ರಿಂಕ್ ಆಗಿ ಹೋಗ್ತವೆ. ಯಾಕಂದ್ರೆ ನಮ್ಮ ಬಾಡಿಯಲ್ಲಿ ಹಾರ್ಮೋನಿನ ಲೆವೆಲ್ ಕಡಿಮೆ ಆಗ್ತಾ ಇರುತ್ತೆ. ಈಗ ಎಲ್ಲರಿಗೂ ಫಿಟ್ ಆಗುವಂತ ಒಂದು ಟ್ರೀಟ್ಮೆಂಟ್ ಪ್ಲಾನ್ ಇರೋದಿಲ್ಲ ಈ ಫೈಬ್ರಾಯ್ಡ್ಸ್ ಕೇಸಸ್ ಅಲ್ಲಿ. ಸೊ ಫೈಬ್ರಾಯ್ಡಿನ ಟ್ರೀಟ್ಮೆಂಟ್ ಅನ್ನ ನಾವು ಡಿಸೈಡ್ ಮಾಡಬೇಕಾದ್ರೆ ಕೆಲವಷ್ಟು ಫ್ಯಾಕ್ಟರ್ಸ್ ಅನ್ನ ನಾವು ನೋಟ್ ಮಾಡ್ತಾ ಇರ್ತೇವೆ. ಫಾರ್ ಎಕ್ಸಾಂಪಲ್, ನಿಮಗೆ ಎಷ್ಟು ಫೈಬ್ರಾಯ್ಡ್ಸ್ ಇದ್ದಾವೆ, ಆ ಫೈಬ್ರಾಯ್ಡಿನ ಸೈಜ್ ಎಷ್ಟು, ನಿಮ್ಮ ಫೈಬ್ರಾಯ್ಡ್ಸ್ ಎಲ್ಲಿ ಲೊಕೇಟ್ ಆಗಿದ್ದಾವೆ, ಇಂಟ್ರಾ ಮ್ಯೂಕೋಸಲ್ ಇದಾವೋ ಅಥವಾ ಸಬ್ ಸೀರೋಸಲ್ ಇದಾವೋ, ನಿಮ್ಮ ರೋಗ ಲಕ್ಷಣಗಳು ಹೇಗಿವೆ, ನಿಮಗೆ ಎಷ್ಟು ರಕ್ತಹೀನತೆ ಅಥವಾ ಎಷ್ಟು ಕ್ವಾಲಿಟಿ ಆಫ್ ಲೈಫ್ ಎಫೆಕ್ಟ್ ಆಗ್ತಾ ಇದೆ. ನೀವು ಪ್ರೆಗ್ನೆಂಟ್ ಆಗಲು ಬಯಸ್ತೀರಾ, ನಿಮ್ಮ ಗರ್ಭಕೋಶವನ್ನು ಉಳಿಸ್ಕೊಳ್ಬೇಕು ಅಂತ ನಿಮಗೆ ಮನಸ್ಸಿದೆಯಾ, ಇವೆಲ್ಲ ಫ್ಯಾಕ್ಟರ್ಸ್ ಮೇಲೆ ನಾವು ಒಂದು ಡಿಸಿಷನ್ ಅನ್ನು ಮಾಡ್ತೇವೆ ನಿಮಗೆ ಯಾವ ಟ್ರೀಟ್ಮೆಂಟ್ ಬೆಸ್ಟ್ ಫಿಟ್ ಆಗುತ್ತೆ ಅಂತ. ಈ ಔಷಧೀಯ ವೇಯಿಂದ ನಾವು ಹೇಗೆ ಈ ಫೈಬ್ರಾಯ್ಡ್ ಅನ್ನು ಟ್ರೀಟ್ ಮಾಡ್ಬೋದು? ಬಹಳಷ್ಟು ಜನ ಲೇಡೀಸಿಗೆ ಹೆದರಿಕೆ ಇರುತ್ತೆ ಆಪರೇಷನ್ ಅಂದ ತಕ್ಷಣ. ಸೊ ಅವರು ಈ ಆಪರೇಷನ್ ಬೇಡ, ಯಾವುದಾದ್ರೂ ಗುಳಿಗೆಯನ್ನು ಕೊಟ್ಟು ಈ ಫೈಬ್ರಾಯ್ಡ್ ಅನ್ನು ಕರಗಿಸ್ಕೊಳ್ಬಹುದಾ ಅಂತ ಕೇಳ್ತಾ ಇರ್ತಾರೆ. ಫೈಬ್ರಾಯ್ಡ್ ಅನ್ನೋದು ಈ ಮಾಂಸದ ಒಂದು ಗಡ್ಡೆ, ಈ ಮಾಂಸನೇ ಬೆಳೆದುಕೊಂಡು ಈ ತರ ಗಡ್ಡೆ ಆಗಿರುತ್ತೆ. ಇದಕ್ಕೆ ಒಂದು ರಕ್ತ ಸಪ್ಲೈ ಇರುತ್ತೆ. ಸೊ ನಾವು ಯಾವುದೇ ಔಷಧಿಯನ್ನ ಕೊಟ್ಟರೆ, ಟ್ಯಾಬ್ಲೆಟ್ಸ್ ಅನ್ನ ಕೊಟ್ಟರೆ, ನಾವು ಈ ಫೈಬ್ರಾಯ್ಡ್ ಅನ್ನ ಸ್ವಲ್ಪ ಮಟ್ಟಿಗೆ ಶ್ರಿಂಕ್ ಮಾಡಬಹುದು ಅಥವಾ ಸಂಕುಚಿತಗೊಳಿಸಬಹುದು, ಹೊರತು ಇದನ್ನ ಕಂಪ್ಲೀಟ್ಲಿ ಕರಗಿಸ್ಲಿಕ್ಕೆ ಆಗೋದಿಲ್ಲ. ಅಂಡ್ ಆಲ್ಸೋ ಔಷಧಿಗಳಿಗೆ ತಮ್ಮದೇ ಆದ ಸೈಡ್ ಇಫೆಕ್ಟ್ ಸಹ ಇರ್ತವೆ. ಔಷಧಿಯನ್ನು ನಾವು ಎಲ್ಲ ಪೇಷಂಟ್ಸ್ಗೆ ಕೊಡೋಕ್ಕಾಗೋದಿಲ್ಲ, ಸ್ಪೆಸಿಫಿಕ್ ಪೇಷಂಟ್ಸಲ್ಲಿ ಮಾತ್ರ ಔಷಧಿಗಳನ್ನು ಕೊಡ್ಬೋದು. ಸೊ ಯಾವ ಯಾವ ಔಷಧಿಗಳನ್ನು ನಾವು ಈ ಫೈಬ್ರಾಯ್ಡ್ ಇದ್ದವರಲ್ಲಿ ಕೊಡ್ಬೋದು? ಕೆಲವೊಂದು ಪೇಷಂಟ್ಸಲ್ಲಿ ನಾವು ಈಗ ಹೊಸದಾಗಿ ಬರುವಂಥ ಒಂದು ಡ್ರಗ್, ಉಲಿಪ್ರಿಸ್ಟಾಲ್ ಎಸಿಟೇಟ್, ಫಿಬ್ರಿಸ್ಟಾಲ್ ಟ್ಯಾಬ್ಲೆಟ್ ಅಂತ ಸಿಗ್ತಾ ಇರುತ್ತೆ.
ಇದು ಪ್ರೊಜೆಸ್ಟ್ರಾನ್ ರಿಸೆಪ್ಟರ್ ಮಾಡ್ಯುಲೇಟರ್. ಅಂಡ್ ಒಂದು 3-6 ತಿಂಗಳ ನೀವು ಈ ಔಷಧಿಯನ್ನ ತೆಗೆದುಕೊಂಡ್ರೆ ಈ ಫೈಬ್ರಾಯ್ಡ್ ಏನಿದೆ ಅದರ ಸೈಜ್ ಅರೌಂಡ್ 30-60% ಸಂಕುಚಿತಗೊಳ್ಳುತ್ತೆ. ಇದನ್ನ ನೀವು ಜಸ್ಟ್ ಒಂದು 15 ದಿವಸ ತೆಗೆದುಕೊಂಡು ಬಿಟ್ರೆ ಆ ಫೈಬ್ರಾಯ್ಡ್ ಅಲ್ಲಿ ನಾವು ಏನು ಚೇಂಜಸ್ ಅನ್ನ ನೋಡ್ಲಿಕ್ಕೆ ಆಗೋದಿಲ್ಲ. ಸೆಕೆಂಡ್ಲಿ ಈ ಔಷಧಿ ಏನಿರುತ್ತೆ ಬಹಳ ಕಾಸ್ಟ್ಲಿ ಔಷಧಿ ಇರುತ್ತೆ. ಅಂಡ್ ಆಲ್ಸೋ ಇದು ಎಂಡೋಮೆಟ್ರಿಯಲ್ ಹೈಪರ್ ಪ್ಲೇಸಿಯಾ ಅನ್ನ ಮಾಡಬಹುದು. ಈ ಗರ್ಭಕೋಶದ ಒಳಗೋಡೆ ಏನಿರುತ್ತೆ ಅದನ್ನ ಸ್ವಲ್ಪ ಇದು ದಪ್ಪಗೆ ಮಾಡಬಹುದು. ಸೊ ಆದ್ರಿಂದ ಈ ಔಷಧಿಯನ್ನ ನಿಮ್ಮ ಡಾಕ್ಟರಿನ ಗೈಡೆನ್ಸ್ ಅಂಡ್ ಸೂಪರ್ವಿಷನ್ ನಲ್ಲಿ ಮಾತ್ರ ನೀವು ತೆಗೆದುಕೊಳ್ಳಿಕ್ಕೆ ಹೋಗ್ಬೋದು. ಅಂಡ್ ಈ ಔಷಧಿ ಶ್ರಿಂಕ್ ಮಾಡತ್ತೆ ಹೊರತು ಈ ಗರ್ಭಕೋಶದ ಗಡ್ಡೆಯನ್ನ ಇದು ಕರಗಿಸೋದಿಲ್ಲ. ಸೆಕೆಂಡ್ ಅಂದ್ರೆ ಈ GnRH ಅಗೋನಿಸ್ಟ್ ಔಷಧಿ, ಇದು ಇಂಜೆಕ್ಷನ್ ಸಿಗ್ತಾ ಇರುತ್ತೆ. ಒಂದು ಇಂಜೆಕ್ಷನ್ ಅನ್ನ ನೀವು ತಿಂಗಳಿಗೊಮ್ಮೆ ತೆಗೆದುಕೊಳ್ಬೇಕು, ಅಟ್ ಲೀಸ್ಟ್ ಒಂದು 3-6 ಮಂತ್. ಇದು ಸಹ ಈ ಫೈಬ್ರಾಯ್ಡಿನ ಸೈಜ್ ಅನ್ನ ಕಡಿಮೆ ಮಾಡತ್ತೆ ಅಥವಾ ಶ್ರಿಂಕ್ ಮಾಡತ್ತೆ. ಬಟ್ ಇದರ ಸೈಡ್ ಇಫೆಕ್ಟ್ ಅಂದ್ರೆ ಇದು ನಿಮ್ಮ ಪೀರಿಯಡ್ಸ್ ಅನ್ನ ಸ್ಟಾಪ್ ಮಾಡಬಹುದು, ನಿಮ್ಗೆ ಋತುಬಂಧದ ಲಕ್ಷಣಗಳು ಬರಬಹುದು, ನಿಮ್ಗೆ ನಿದ್ದೆ ಕಡಿಮೆ ಆಗ್ತಾ ಇರಬಹುದು, ರಾತ್ರಿ ಸ್ವೆಟ್ಟಿಂಗ್ ಆಗ್ತಾ ಇರಬಹುದು, ನಿಮ್ಮ ಬೋನ್ಸ್ ಎಲ್ಲ ಸ್ವಲ್ಪ ವೀಕ್ ಆಗ್ಬೋದು, ಯಾಕಂದ್ರೆ ಈಸ್ಟ್ರೋಜನ್ ಲೆವೆಲ್ ಅನ್ನ ಇದು ಕಡಿಮೆ ಮಾಡ್ತಾ ಬರುತ್ತೆ. ಅಂಡ್ 6 ತಿಂಗಳಿಗಿಂತ ಹೆಚ್ಚು ನೀವು ಈ ಔಷಧಿಯನ್ನ ತೆಗೆದುಕೊಳ್ಳಿಕ್ಕೆ ಹೋಗಬಾರ್ದು. ಕೆಲವೊಮ್ಮೆ ಈ ಹಾರ್ಮೋನಲ್ ಔಷಧಿ ಲೈಕ್ ಓರಲ್ ಕಾಂಟ್ರಾಸೆಪ್ಟಿವ್ ಪಿಲ್ ಅನ್ನ ಕೊಡ್ತಾರೆ ನಿಮ್ಮ ಬ್ಲೀಡಿಂಗ್ ಅನ್ನ ಸ್ವಲ್ಪ ಕಂಟ್ರೋಲ್ ಮಾಡಲಿಕ್ಕೆ, ಈ ಹೊಟ್ಟೆ ನೋವು ಕ್ರ್ಯಾಂಪ್ಸ್ ಏನು ಬರುತ್ತೆ ಅದನ್ನು ಸ್ವಲ್ಪ ತಡೆಯಲಿಕ್ಕೆ. ಅಂಡ್ ಆಲ್ಸೋ ಈ ಇಂಟ್ರಾ ಯುಟ್ರೈನ್ ಡಿವೈಸ್ ಅನ್ನ ಸಹ ಹಾಕ್ಬಹುದು. ಅಂಡ್ ಡೆಫಿನೆಟ್ಲಿ ಪೇನ್ ಇದೆ ಅಂತ ಹೇಳಿದಾಗ ಪೇನ್ ಕಿಲ್ಲರ್ಸ್ ಅನ್ನ ಕೊಡಬಹುದು ನಿಮ್ಗೆ. ಅಂಡ್ ಬಹಳ ಬ್ಲೀಡಿಂಗ್ ಆಗ್ತಾ ಇದೆ ಅದರಿಂದ ರಕ್ತಹೀನತೆ ಆಗಿದೆ ಅಂತ ಹೇಳಿದ್ರೆ ಈ ಐರನ್ ಟ್ಯಾಬ್ಲೆಟ್ಸ್ ಅನ್ನ, ವಿಟಮಿನ್ ಟ್ಯಾಬ್ಲೆಟ್ಸ್ ಅನ್ನ ನಿಮ್ಮ ಡಾಕ್ಟರ್ ಕೊಡ್ತಾರೆ. ಸೆಕೆಂಡ್, ನಾನು ಯುಟ್ರೈನ್ ಆರ್ಟ್ರಿ ಎಂಬೋಲೈಸೇಷನ್ ಅಲ್ಲಿ ಇದು ಒಂದು ಬಹಳ ಕಡಿಮೆ ಇನ್ವೇಸಿವ್ ಸರ್ಜರಿ, ಒಂದು ದಿನ ನೀವು ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿ ಬರಬಹುದು. ಸೊ ಈ ಪ್ರೊಸೀಜರ್ ಮೂಲಕ ಏನ್ ಮಾಡ್ತಾರೆ, ಆ ಗಡ್ಡೆಯನ್ನ ಇಲ್ಲಿ ಶ್ರಿಂಕ್ ಮಾಡ್ತಾರೆ. ಅಷ್ಟು ಇನ್ವೇಸಿವ್ ಸರ್ಜರಿ ಇಲ್ಲದೆ ಇರೋದ್ರಿಂದ ಇದು ನೀವು ಬೇಗ ಇದರಿಂದ ರಿಕವರ್ ಆಗಬಹುದು. ಯುಟ್ರೈನ್ ಆರ್ಟ್ರಿ ಎಂಬೋಲೈಸೇಷನ್ ಅಲ್ಲಿ ನಿಮ್ಮ ತೊಡೆಯ ಸಂದಿಯಲ್ಲಿ ಇರುವಂತಹ ಒಂದು ರಕ್ತನಾಳದಲ್ಲಿ ಒಂದು ನೀಡಲ್ ಅನ್ನ ಪ್ಲೇಸ್ ಮಾಡ್ತಾರೆ. ಇದರ ಈ ಎಂಬೋಲೈಸಿಂಗ್ ಏಜೆಂಟ್ ಅಥವಾ ಈ ಫೈಬ್ರಾಯ್ಡ್ಗೆ ಸಪ್ಲೈ ಮಾಡುವಂತ ರಕ್ತನಾಳಗಳನ್ನ ಬ್ಲಾಕ್ ಮಾಡುವಂತ ಔಷಧಿಯನ್ನ ಹಾಕ್ತಾ ಇರ್ತಾರೆ. ಇವುಗಳ ರಕ್ತ ಸಪ್ಲೈ ಅನ್ನ ಕಟ್ ಮಾಡಿ ಇವುಗಳನ್ನ ಶ್ರಿಂಕ್ ಮಾಡ್ತಾ ಇರುತ್ತೆ. ಒಂದು ಸೈಡ್ ಇಫೆಕ್ಟ್ಸ್ ಅಂದ್ರೆ ಬಹಳ ಬ್ಲೀಡಿಂಗ್ ಆಗ್ಬೋದು, ಕೆಲವೊಮ್ಮೆ ಇನ್ಫೆಕ್ಷನ್ ಆಗ್ಬೋದು, ಅಥವಾ ಬೇರೆ ಯಾವ್ದಾದ್ರು ಆರ್ಗನ್ಗೆ ಬ್ಲಡ್ ಸಪ್ಲೈ ಕಡಿಮೆ ಆಗಿ ಅವು ಸಹ ಡ್ಯಾಮೇಜ್ ಆಗ್ಬಹುದು. ನೆಕ್ಸ್ಟ್ ಆಪ್ಷನ್ ಅಂದ್ರೆ ಮಯೋಮೆಕ್ಟಮಿ. ಮಯೋಮೆಕ್ಟಮಿ ಅಂದ್ರೆ ಜಸ್ಟ್ ನಾವು ಆ ಫೈಬ್ರಾಯ್ಡ್ ಅನ್ನ ಮಾತ್ರ ತೆಗಿತೇವೆ, ನಿಮ್ಮ ಗರ್ಭಕೋಶವನ್ನ ತೆಗೆಯಲಿಕ್ಕೆ ಹೋಗೋದಿಲ್ಲ. ನಿಮ್ಗೆ ನಿಮ್ಮ ಗರ್ಭಕೋಶವನ್ನ ಉಳಿಸ್ಕೊಳ್ಬೇಕು, ನೀವು ಇನ್ನೂ ಪ್ರೆಗ್ನೆಂಟ್ ಆಗ್ಬೇಕು, ಫೈಬ್ರಾಯ್ಡ್ಸ್ ಬಹಳ ಕಡಿಮೆ ಇದ್ದಾವೆ, ನಿಮ್ಮ ಡಾಕ್ಟರ್ಗೆ ಅನಿಸ್ತಾ ಇದೆ ಈ ಫೈಬ್ರಾಯ್ಡ್ ಇಂದ ನಿಮ್ಗೆ ಪ್ರೆಗ್ನೆಂಟ್ ಆಗ್ಲಿಕ್ಕೆ ಆಗ್ತಾ ಇಲ್ಲ, ಈ ಫೈಬ್ರಾಯ್ಡ್ ತೆಗೆದ್ರೆ ನೀವು ಕನ್ಸೀವ್ ಆಗ್ಬಹುದು ಅಂದ್ರೆ ಅವರು ಈ ಜಸ್ಟ್ ಈ ಫೈಬ್ರಾಯ್ಡ್ ಅನ್ನ ಮಾತ್ರ ತೆಗಿಬಹುದು, ಲೈಕ್ ಮಯೋಮೆಕ್ಟಮಿ. ಮಯೋಮೆಕ್ಟಮಿ ಇದು ಲ್ಯಾಪ್ರೋಸ್ಕೋಪಿಕಲಿ ಮಾಡ್ತಾರೆ, ರೋಬೋಟಿಕ್ ಲ್ಯಾಪ್ ಮಯೋಮೆಕ್ಟಮಿ ಅಂತಾನು ಸಹ ಇರುತ್ತೆ. ಸೊ ಇದರಿಂದ ಒಂದು ಲ್ಯಾಪ್ರೋಸ್ಕೋಪ್ ಅನ್ನ ಪಾಸ್ ಮಾಡಿ ಜಸ್ಟ್ ಆ ಫೈಬ್ರಾಯ್ಡ್ ಅನ್ನ ಮಾತ್ರ ತೆಗಿತಾರೆ, ಗರ್ಭಕೋಶವನ್ನ ಹಾಗೆ ಪ್ರಿಸರ್ವ್ ಮಾಡ್ತಾ ಇರ್ತಾರೆ. ಲಾಸ್ಟ್ ಆಪ್ಷನ್ ಅಂತ ಹೇಳಿದ್ರೆ ಹಿಸ್ಟೆಕ್ಟಮಿ ಅಥವಾ ನಿಮ್ಮ ಗರ್ಭಕೋಶವನ್ನ ತೆಗೆಯೋದು. ಇದು ಒಂದು ಪರ್ಮನೆಂಟ್ ಸೊಲ್ಯೂಷನ್ ಈ ಫೈಬ್ರಾಯ್ಡ್ಗೆ. ನಿಮ್ಮ ಔಷಧಿ ಅಥವಾ ಯಾವುದೇ ಅದರ್ ಮೆಡಿಸಿನ್ಸ್ ನಿಮ್ಗೆ ವರ್ಕ್ ಆಗ್ತಾ ಇಲ್ಲ, ನಿಮ್ಮ ಫ್ಯಾಮಿಲಿ ಕಂಪ್ಲೀಟ್ ಆಗಿದೆ, ನಿಮ್ಗೆ ನಿಮ್ಮ ಯೂಟ್ರಸ್ ಅನ್ನ ಮತ್ತೆ ಪ್ರಿಸರ್ವ್ ಮಾಡುವ ಅವಶ್ಯಕತೆ ಇಲ್ಲ, ಇಂಥ ಕಂಡೀಷನ್ಸ್ ಅಲ್ಲೆಲ್ಲ ಡಾಕ್ಟರ್ ನಿಮ್ಗೆ ಹಿಸ್ಟ್ರೆಕ್ಟಮಿ ಅನ್ನ ಸಹ ಹೇಳ್ಬಹುದು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ದ ಚಾನಲ್. ಥ್ಯಾಂಕ್ ಯು.